ಏನಾಗೈತ್ರಿ ಕೇಂದ್ರ ಸರ್ಕಾರ ಭತ್ತಕ್ಕ 2300 ರೂಪಾಯಿ ರೇಟ್ ದರ ನಿಗದಿ ಮಾಡೈತ್ರಿ. ಆದ್ರೆ 2300 ರೂಪಾಯಿ ಎಲ್ಲಿ ಹತ್ತೈತಿ ಅನ್ನೋಂತ ಒಂದು ಪ್ರಶ್ನೆ ಐತೆ ರೈತರದು. ಯಾಕಂದ್ರೆ 1 ಎಕರೆಕ್ರಿ ಅಗ್ನಿ ಸಾವಿರ ತೆಗ್ದೇವ್ರಿ ನಾವು. ಬೀಜ ಎಷ್ಟು ಹತ್ತೈತಿ, ನಾಟಿ ಮಾಡ್ಬೇಕಾದ್ರೆ 10 ಗುಂಟೆಗೆ ಬೀಜ ಎಷ್ಟು ಹತ್ತೈತಿ, ಗೊಬ್ಬರ ಎಷ್ಟು ಹತ್ತೈತಿ, ರಸಾಯನ ಗೊಬ್ಬರ ಎಷ್ಟು ಹತ್ತೈತಿ, ಆಳುಗಳು ಎಷ್ಟು ಹತ್ತಾರೋ ಇವೆಲ್ಲ ಸಾಧ್ಯವಾಗಿ ತೆಗೆದಾಗ 54,000 ರೂಪಾಯಿ 1 ಎಕರೆಕ್ ರೂಪಾಯಿ ಖರ್ಚು ಬರತೈತ್ರಿ. ಎಲ್ಲ ಯಾರು ಬೇಕಾದ್ರೂ ತಪ್ಪ ಐತೆ ಅಂತ ತೆಗೆದುಕೊಳ್ಬೇಕು. ಯಾಕಂದ್ರೆ ನಾವು ಪ್ರತ್ಯಕ್ಷವಾಗಿ ಮಾಡಿ ನೋಡಿದೇವ್ರು ನಾವು ರೈತರನ್ನ. ಹಾಗಾದ್ರೆ ನಾ 2300 ರೂಪಾಯಿ ಏನು ಯಾವ ಪಲ್ಯ ಕೂಡ ಹತ್ತಂಗಿಲ್ಲ, ಇದು ಕನಿಷ್ಠ ಇಲ್ಲ ಅಂದ್ರೆ ನಾವು ರೈತರ ಅನ್ನೋಕಿ ಪ್ರಕಾರ 3,000 ರೂಪಾಯಿ ದರ ನಿಗದಿ ಮಾಡ್ಬೇಕಂತ ನಾವು ಈ ಮೂಲಕ ಜಿಲ್ಲಾಧಿಕಾರಿ ಮನವಿ ಕೊಟ್ಟಿದ್ದೀರಿ ಮತ್ತು ಸರ್ಕಾರಕ್ಕೆ ಅಗ್ರಹ ಮಾಡತ್ತೀರಿ ಸರ್. ಎರಡನೇದಾಗಿ ಬಟಾಟಿ ಬೆಳೆ ಮುಂಗಾರಿ ಹಂಗಾಮಿನಲ್ಲಿ ಎಲ್ಲಾ ಬಟಾಟಿ ಬೆಳೆ ನಿರಂತರ ಬೆಳೆ ಹಾಳಾಗಿ ಹೋಗಿತ್ರಿ. ಅವ್ರಿಗೆ ಮನವಿ ಕೊಟ್ಟಿದ್ದಾರೆ ಯಾರ್ಯಾರಿಗೆ ಕಳಪೆ ಬೀಜ ಹೌದು ಅಲ್ಲ ಏನೇನಾಗೈತೆ ಅಲ್ರಿ, ಅವ್ರಿಗೆ ಸೂಕ್ತ ಪರಿಹಾರ ಒದಗಿಸ್ಬೇಕು ಅಂತ.